ಹಲಸಿನ ಹಣ್ಣಿನ ಬನ್ಸು ಮಾಡಲು ಬೇಕಾಗಿರುವ ಸಾಮಗ್ರಿಗಳು 15 ರಿಂದ 20 ಹಲಸಿನ ಹಣ್ಣಿನ ಸೊಳೆ, 400 ಗ್ರಾಂ ಮೈದಾ, 4 ಚಮಚ ಸಕ್ಕರೆ, 1 ಚಮಚ ಜೀರಿಗೆ, ಸ್ವಲ್ಪ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಲಸಿನ ಹಣ್ಣನ್ನು ಚೆನ್ನಾಗಿ ರುಬ್ಬಬೇಕು. ರುಬ್ಬಿಕೊಂಡ ಇದನ್ನೆಲ್ಲ ಮಿಶ್ರಣ ಮಾಡಬೇಕು. ಮತ್ತೆ 5 ನಿಮಿಷ ಇಡಬೇಕು. ಇನ್ನು ಉಂಡೆ ಮಾಡಿ ಲಟ್ಟಿಸಿಕೊಳ್ಬೇಕು. ಈ ರೀತಿ ಎಣ್ಣೆಯಲ್ಲಿ ಹುರಿದುಕೊಂಡರೆ ರುಚಿ ರುಚಿಯಾದ ಹಲಸಿನ ಹಣ್ಣಿನ ಬನ್ಸು ಸವಿಯಲು ಸಿದ್ಧ.